ಸ್ಟೂಡೆಂಟ್ಸ್ 2019 ಕ್ವಶನ್ ಪೇಪರ್ ಅಲ್ಲಿ ಒಂದು ರ್ಯಾಂಕ್ ಕಾರ್ಲೇಷನ್ ಗೆ ಒಂದು ಕ್ವಶನ್ ಕೇಳಿದ್ದಾನೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ. 10 ಸ್ಟೂಡೆಂಟ್ಸ್ ಒಬ್ಟೈನ್ ದ ಫಾಲೋಯಿಂಗ್ ಮಾರ್ಕ್ಸ್ ಇನ್ ಸ್ಟಾಟಿಸ್ಟಿಕ್ಸ್ ಅಂಡ್ ಅಕೌಂಟೆನ್ಸಿ ಕ್ಯಾಲ್ಕುಲೇಟ್ ರ್ಯಾಂಕ್ ಕಾರ್ಲೇಷನ್. ಇಲ್ಲಿ ಸ್ಟಾಟಿಸ್ಟಿಕ್ಸ್ ಗೆ ಮತ್ತೆ ಅಕೌಂಟೆನ್ಸಿಗೆ 10 ಜನ ಸ್ಟೂಡೆಂಟ್ಸ್ ಓಕೆನಾ ಯಾವ ತರ ಸ್ಕೋರ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಾವೇನ್ ಮಾಡಬೇಕು ಅಂದ್ರೆ ರ್ಯಾಂಕ್ ಕೊಡಬೇಕಾಗುತ್ತೆ. ಇಲ್ಲಿ ರ್ಯಾಂಕ್ ಕೊಡ್ಬೇಕಾದ್ರೆ ಒಂದ್ ಸ್ವಲ್ಪ ತಲೆನೋವಿದೆ, ಏನದು ಅಂತ ಈಗಲೇ ಹೇಳ್ತೀನಿ. ಈಗ ಫಸ್ಟ್ ಸ್ಟಾಟಿಸ್ಟಿಕ್ಸ್ ಗೆ ರ್ಯಾಂಕ್ ಕೊಡೋಣ. ಹೈಯೆಸ್ಟ್ ಇಂದ ಬರೋಣ. ಹೈಯೆಸ್ಟ್ ಇಂದ ನೋಡಿದ್ರೆ ಇಲ್ಲಿ 98 ಹೈಯೆಸ್ಟ್ ಇದೆ, ಕರೆಕ್ಟಾ? 99 ಇದೆಯಾ? ಖಂಡಿತ ಇಲ್ಲ. ಆದ್ರೆ ಇಲ್ಲಿ 98 ಇಬ್ಬರು ಸ್ಕೋರ್ ಮಾಡಿದ್ದಾರೆ, ಮೂರು ಜನ ಸ್ಕೋರ್ ಮಾಡಿದ್ದಾರೆ, ಕರೆಕ್ಟಾ? ಹಾಗಾದ್ರೆ ಮೂರು ಜನಕ್ಕೆ ನಾವು ಫಸ್ಟ್ ರ್ಯಾಂಕ್ ಕೊಡಕ್ ಆಗುತ್ತಾ? ಖಂಡಿತ ಆಗೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ರ್ಯಾಂಕ್ ನ ಸೆಕೆಂಡ್ ರ್ಯಾಂಕ್ ನ ಥರ್ಡ್ ರ್ಯಾಂಕ್ ನ ಫಸ್ಟ್ ರ್ಯಾಂಕ್ ನ ಸೆಕೆಂಡ್ ರ್ಯಾಂಕ್ ನ ಥರ್ಡ್ ರ್ಯಾಂಕ್ ನ ಎಷ್ಟ್ ಜನಕ್ಕೆ ಹಂಚ್ತಾ ಇದ್ದೀನಿ? ಮೂರು ಜನಕ್ಕೆ ಹಂಚ್ತಾ ಇದ್ದೀನಿ. ಮೂರು ಜನಕ್ಕೆ ಹಂಚಿದ್ರೆ 1+2 3, 3+3 6, 6 ÷ 3 ಅಂದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. 6 ÷ 3 ಅಂದ್ರೆ ಕರೆಕ್ಟಾ? ಹಾಗಾದ್ರೆ ಈ 98 ಯಾರು ಸ್ಕೋರ್ ಮಾಡಿದ್ರೆ ಅವ್ರಿಗೆಲ್ಲ 2 2 2 ಅಂತ ಕೊಡೋಣ. ಓಕೆನಾ? ಯಾಕೆ ಅಂದ್ರೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್. ಸಪೋಸ್ ಇವ್ರು ಏನಾದ್ರು ಒಂದ್ ಕಡಿಮೆ ತೆಗೆದಿದ್ರೆ ಇವ್ನ್ ಸೆಕೆಂಡ್ ರ್ಯಾಂಕ್ ಬರೋದು, ಇವ್ನ್ ಇತ್ತು ಒಂದ್ ಕಡಿಮೆ ತೆಗೆದಿದ್ರೆ ಎಷ್ಟು ಬರೋದು? ಥರ್ಡ್ ರ್ಯಾಂಕ್ ಬರೋದು. ಈಗ ಫಸ್ಟ್ ರ್ಯಾಂಕ್ ಯಾರಿಗೂ ಇಲ್ಲ, ಥರ್ಡ್ ರ್ಯಾಂಕ್ ಇಲ್ಲ, ಎಲ್ರಿಗೂ ಏನ್ ಮಾಡಿದೀವಿ? ಸೆಕೆಂಡ್ ರ್ಯಾಂಕ್ ಅಂತ ಕೊಟ್ಟಿದ್ವಿ. ಅಲ್ಲಿಗೆ ನಮ್ಮ ಹತ್ರ ಇರ್ತಕ್ಕಂತ 10 ಜನದಲ್ಲಿ 3 ರ್ಯಾಂಕ್ ಆಗೋದು, ಕರೆಕ್ಟ್? ಈಗ 98 ಗೆ ನೆಕ್ಸ್ಟ್ ಕಡಿಮೆ ನಂಬರ್ ಯಾವ್ದು ಅಂದ್ರೆ 90, ಕರೆಕ್ಟ್? ಇಲ್ಲಿ 98 ಇಬ್ಬರು ಸ್ಕೋರ್ ಮಾಡಿದ್ದಾರೆ ನೋಡಿ, 91 2 ಇಬ್ಬರು ಸ್ಕೋರ್ ಮಾಡಿದ್ದಾರೆ. ಇಬ್ಬರಿಗೂ ನಾನು 4ನೇ ರ್ಯಾಂಕ್, 5ನೇ ರ್ಯಾಂಕ್ ಅಥವಾ 3ನೇ ರ್ಯಾಂಕ್, 4ನೇ ರ್ಯಾಂಕ್ ಕೊಡಕ್ ಆಗಲ್ಲ. ಅದಕ್ಕೆ ನೋಡಿ, 4ನೇ ರ್ಯಾಂಕ್ ಅನ್ನ ಮತ್ತೆ 5ನೇ ರ್ಯಾಂಕ್ ಅನ್ನ, ಕರೆಕ್ಟ್? 1 2 3 ರ್ಯಾಂಕ್ ಆಗೋಯ್ತು, ಇರೋದಾಗಿಲ್ಲ 4 5. ಈ 4 5 ರ್ಯಾಂಕ್ ನ ಇಬ್ರು ಹಂಚ್ಕೊಳ್ತಾ ಇದ್ದಾರೆ. ಇಬ್ರು ಹಂಚ್ಕೊಂಡ್ರೆ 9 ÷ 2 ಅಂದ್ರೆ ಎಷ್ಟು ಬರುತ್ತೆ? 4.5 ಬರುತ್ತೆ, ಕರೆಕ್ಟ? ಹಾಗಾದ್ರೆ ಈ 90 ಬಂದವ್ರಿಗೆ 4.5, ಇಲ್ಲಿರ್ತಕ್ಕಂಥವ್ರಿಗೆ 4.5 ರ್ಯಾಂಕ್ ಹಾಕೋಣ. ಕ್ಲಿಯರಾ? ವೆರಿ ಗುಡ್. ಹಾಗಾದ್ರೆ ನಮ್ಗೆ 5ನೇ ರ್ಯಾಂಕು ಆಗೋಯ್ತು, ಇರೋ 10 ಜನದಲ್ಲಿ 5 ರ್ಯಾಂಕು ಆಗೋಯ್ತು. ಈಗ ನೆಕ್ಸ್ಟ್ ಯಾವ್ದು ಅಂತ ನೋಡೋಣ. 90 ಆದ್ಮೇಲಿಂದ ನೆಕ್ಸ್ಟ್ ಬಂದು ಯಾವ್ದಿದೆಪ್ಪ? 87 ಇದೆ, ಕರೆಕ್ಟ್? 87 ಗೆ 6th ರ್ಯಾಂಕ್ ಕೊಡ್ಬೋದು, ಯಾಕೆಂದ್ರೆ ಒಬ್ಬನೇ ಸ್ಕೋರ್ ಮಾಡೋದು. 87 ಗೆ ಕಡಿಮೆ ಇರ್ತಕ್ಕಂಥದ್ದು ಯಾವ್ದು? 81, ಕರೆಕ್ಟ್? ಹಾಗಾದ್ರೆ ಇವನ್ಗೆ 7th ರ್ಯಾಂಕ್ ಕೊಡ್ಬೋದು. 81 ಗೆ ಕಡಿಮೆ ಇರೋದು ಯಾವ್ದು? 80, 8th ರ್ಯಾಂಕ್ ಕೊಡ್ಬೋದು, ಕರೆಕ್ಟ? 80 ಕಡಿಮೆ ಇರೋದು ಯಾವ್ದು? 70, 9th ರ್ಯಾಂಕ್ ಕೊಡ್ಬೋದು. 21 ಗೆ 10th ರ್ಯಾಂಕ್ ಕೊಡ್ಬೋದು. ಸೊ ಈ ತರ ಈಗ ಇಲ್ಲಿ ನಾವು ಕಲಿಬೇಕಾಗಿರೋದು ಏನಪ್ಪಾ ಅಂದ್ರೆ, ಮೂರು ಜನ ಏನ್ ಮಾಡಿದ್ದಾರೆ? ಮೂರು ಜನ ರ್ಯಾಂಕಿಂಗ್ ನ ಏನಂದ್ಕೊಂಡಿದ್ದಾರೆ? ಸೇಮ್ ಮಾರ್ಕ್ಸ್ ತೆಗೆದು ಮೂರು ಜನ ಸ್ಕೋರ್ ಮಾಡಿದ್ದಾರೆ. ಇಬ್ಬರು ಸೇಮ್ ಮಾರ್ಕ್ಸ್ ತೆಗೆದು ಇಬ್ಬರು ಸ್ಕೋರ್ ಮಾಡಿದ್ದಾರೆ. ಓಕೆನಾ? ಅದನ್ನ ಚೆನ್ನಾಗಿ ನಾಪ ಇಟ್ಕೊಂಡು, ಇಲ್ಲಿ 3 ಮತ್ತೆ ಇಲ್ಲಿ 2, ಕರೆಕ್ಟಾ? ಈಗ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಯಾವ ತರ ರ್ಯಾಂಕ್ ಕೊಟ್ಟಿದ್ವಿ ಗೊತ್ತಾಯ್ತು. ಇದೇ ತರ ಏನ್ ಮಾಡೋಣ? ವೈದು ಅಕೌಂಟೆನ್ಸಿ ಮಾಡ. ಈಗ ಅಕೌಂಟೆನ್ಸಿನಲ್ಲಿ ಹೈಯೆಸ್ಟ್ ಯಾವ್ದಪ್ಪ ಅಂದ್ರೆ 85, ಕರೆಕ್ಟ್? 85 ನ ಫಸ್ಟ್ ರ್ಯಾಂಕ್ ಅಂತ ಕೊರಿತೀನಿ, ಯಾಕೆ ಅಂದ್ರೆ ಯಾವ್ದು ರಿಪೀಟ್ ಆಗಿಲ್ಲ. 85 ಗೆ ನೆಕ್ಸ್ಟ್ ಡೌನ್ ಇರೋದು 82, ಕರೆಕ್ಟ್? 82 ಗೆ ಸೆಕೆಂಡ್ ರ್ಯಾಂಕ್ ಕೊಡ್ತೀನಿ. 82 ಗೆ ಡೌನ್ ಆಗಿರ್ತಕ್ಕಂಥದ್ದು 80, ಥರ್ಡ್ ರ್ಯಾಂಕ್ ಕೊಡ್ತೀನಿ. 80 ಗೆ ಕಡಿಮೆ ಇರೋದು ಯಾವ್ದು? 76, ಹೌದಾ? 76 ಎರಡ್ ಸಾರಿ ರಿಪೀಟ್ ಆಗ್ತದೆ, ಕರೆಕ್ಟ್? ಹಾಗಾದ್ರೆ 3ನೇ ರ್ಯಾಂಕ್ ಆದ್ಮೇಲಿಂದ 4ನೇ ರ್ಯಾಂಕ್ ನ, ಕರೆಕ್ಟ್? 5ನೇ ರ್ಯಾಂಕ್ ನ ಇಬ್ರು ಹಂಚ್ಕೊಳ್ತಾ ಇದ್ದಾರೆ, ಕರೆಕ್ಟ್? 4.5 ಬರುತ್ತೆ. ಹಾಗಾದ್ರೆ 76 ನಲ್ಲಿ 4.5 ಅನ್ನ ಹಂಚ್ಬಿಟ್ಟಿವಿ. ಓಕೆನಾ? ನೋಡಿ, 76 76 ಯಾರು? 76 76 ಮೂರನೇ ರ್ಯಾಂಕ್ ಆದ್ಮೇಲೆ 4ನೇ ರ್ಯಾಂಕ್ ನ 5ನೇ ರ್ಯಾಂಕ್ ನ ಇಬ್ರು ಶೇರ್ ಮಾಡ್ಕೊಡ್ತಾ ಇದ್ರೆ ಅಲ್ಲಿಗೆ 4.5 4.5 ಕೊಡಿ, ಅಲ್ಲಿ 5 ರ್ಯಾಂಕ್ ಆಗೋಯ್ತು. 76 ಕೆಳಗಡೆ ಇರ್ತಕ್ಕಂಥದ್ದು ಯಾವ್ದು? 76 ಕೆಳಗಡೆ ಇರ್ತಕ್ಕಂಥದ್ದು 75 ಇದೆ, ಕರೆಕ್ಟಾ? 75 ರಿಪೀಟ್ ಆಗಿದ್ಯಾ ಅಂದ್ರೆ ಇಲ್ಲ, ಅಲ್ಲಿಗೆ 6ನೇ ರ್ಯಾಂಕ್ ಅನ್ನ ಕೊಡ್ಬೋದು.
75 ಗೆ ಡೌನ್ ಅಲ್ಲಿ ಇರತಕ್ಕಂತದ್ದು ಯಾವುದು 73 ಇದನ್ನ 7ನೇ ರ್ಯಾಂಕ್ ಕೊಡಬಹುದು 73 ಗೆ ಡೌನ್ ಅಲ್ಲಿ ಇರೋದು 73 8ನೇ ರ್ಯಾಂಕ್ ಕೊಡಬಹುದು ಕರೆಕ್ಟಾ 65 68 ನೆಕ್ಸ್ಟ್ 9ನೇ ರ್ಯಾಂಕ್ ಇದು 10ನೇ 68 9 65 ನಾ 10ನೇ ರ್ಯಾಂಕ್ ಇಷ್ಟು ಮಾಡಿದ್ರೆ 90% ಮಾರ್ಕ್ಸ್ ಬಂದಂಗೆ 14 ಮಾರ್ಕ್ಸ್ ಇದಕ್ಕೆ 14 ಮಾರ್ಕ್ಸ್ ಈಗ R1 R2 7 minus 6 is plus 1. Correct? Ito minus 2.5. Ito plus 9. Ito minus 2. Ito minus 2.5. Ito plus 6. Ito minus 8. Ito 0. Ito minus 7. Ito plus 6. Correct? Correct? Ega, yen mado do? Ta helpo. 1 square and 1 ne bagute. 2.5 into 2.5 is 6.25. 81. Correct? 2 2s are 4. This is 6.25. This is 36. 64. 0. 49. And 36. Ega. 0.25, 0.25, 0.5. Correct? Ega. 6, 15, 18, 24, 33, 34, 35, 41, 42. 7, 11, 17, 20. 20 28 ಅಲ್ಲಿಗೆ 282.5 ಬರ್ತದೆ ಸರ್ ಈಗ ಫಾರ್ಮುಲಾ ಹೇಗೆ ಇರೋದು ಸರ್ ಇದು ರಿಪೀಟೆಡ್ ಕಾರ್ಲೇಷನ್ ಕರೆಕ್ಟ್ ಆ ಈಗ ಫಾರ್ಮುಲಾ ಮಾಡಬೇಕಾದ್ರೆ ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರ್ಲೇಷನ್ ಇಸ್ ಈಕ್ವಲ್ಸ್ ಟು 1 ಮೈನಸ್ 6 ಇಂಟು ಸಮೇಷನ್ ಡಿ ಸ್ಕ್ವೇರ್ ಹೇಳಿದ್ದು ಸಮೇಷನ್ ಡಿ ಸ್ಕ್ವೇರ್ plus 1/12 ಏನದು 1/12 ನೋಡಿ ಮೂರು ರ್ಯಾಂಕ್ ಗಳು ಬಂದ ಶೇರ್ ಮಾಡ್ಕೊಂಡು ಎಷ್ಟು ಜನ ಎಸ್ ಆರ್ ಇದೆ ಒಂದೇ ಸರ್ ಕರೆಕ್ಟ್ ಆ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ 3³ - 3 ಓಕೆನಾ plus 1/12 ಎರಡು ಸರಿ ರ್ಯಾಂಕ್ ಮಾಡಿರೋರು ಎಷ್ಟು ಸರಿ ಇದ್ದಾರೆ ಎರಡು ಸರಿ ಇದ್ದಾರೆ ಸೊ ಅದಕ್ಕೆ 2³ - 2 ಇನ್ ಪ್ಲಸ್ 1/12 ಇಂಟು 2³ - 2 ಸರ್ ಇದೇನ್ ಸರ್ ಎಷ್ಟೊಂದು ಸರಿ ಇಟ್ಟಿದ್ದೀರಾ ಅಂದ್ರೆ ನೋಡಿ ಯಾರಾದ್ರೆ ಓಕೆನಾ ಮೂರು ರ್ಯಾಂಕ್ ನ ಎಸ್ಸರಿ ಹಂಚ್ಕೊಳ್ತಾ ಇದ್ರೆ ಒಂದೇ ಸರಿ ಹಂಚ್ಕೊಳ್ತಾ ಇದ್ರೆ ಅದಕ್ಕೆ ಮೂರು ಜನ ಓಕೆನಾ ಮೂರು ಜನ ಒಂದೇ ರ್ಯಾಂಕ್ ನ ಹಂಚ್ಕೊಳ್ತಾ ಇರೋದ್ರಿಂದ 3³ ಅಂತ ಹಾಕಿದ್ವಿ ಓಕೆನಾ ಇಬ್ಬರು ಸ್ಟೂಡೆಂಟ್ಸ್ ಅಕೌಂಟೆನ್ಸಿ ನಲ್ಲಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇಬ್ರು ಒಂದೇ ರ್ಯಾಂಕ್ ನ ಹಂಚ್ಕೊಂಡಿದ್ರು ಎರಡು ಸರಿ ಹಂಚ್ಕೊಂಡಿರೋದ್ರಿಂದ 2³ - 2 ಅಂತ ಆಗ್ತಾ ಇದೆ ಸೊ ಇದನ್ನ ಎರಡು ಸರಿ ಹಾಕೊಂಡಿದ್ದೀನಿ ಯಾಕೆ ಅಂದ್ರೆ ಇಲ್ಲೊಂದ್ ಸರಿ ಇದೆ ಇಲ್ಲೊಂದ್ ಸರಿ ಎರಡು ರ್ಯಾಂಕ್ ನ ಹಂಚ್ಕೊಂಡ್ರೆ 2³ ಮೂರು ರ್ಯಾಂಕ್ ಹಂಚ್ಕೊಂಡ್ರೆ 3³ ಆಗ್ತದೆ ಸೊ 1/12 1/12 1/12 ಕಾಮನ್ ಆಗಿರುತ್ತೆ ಈಗ ದಿ ಹೋಲ್ ಡಿವೈಡೆಡ್ ಬೈ ಈಗ ಸಮೇಷನ್ ಬಿ ಸ್ಕ್ವೈರ್ ಎಷ್ಟು ಬಂದಿದೆ ನಮ್ಗೆ 282.5 ಬಂದಿದೆ ಕರೆಕ್ಟಾ ಕರೆಕ್ಟ್ ಅಂದ್ರೆ 282.5 ಪ್ಲಸ್ 1/5 ಕರೆಕ್ಟಾ ಓಕೆ ಫೈವ್ ಎನ್ ಕ್ಯೂಬ್ ಎಷ್ಟಿದ್ಯಪ್ಪ ಎನ್ ಕ್ಯೂಬ್ ಅಂದ್ರೆ 10³ - 10 ಯಾಕೆಂದ್ರೆ 10 ಜನ ಸ್ಟೂಡೆಂಟ್ಸ್ ಇರೋದು ಈಗ ಸರ್ ಇದು ಹೆಂಗ್ ಸರ್ ಮಾಡೋದು ಕನ್ಫ್ಯೂಸ್ ಆಗುತ್ತಲ್ವಾ ನೀವೇನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆನಾ ಏನ್ ಮಾಡೋದು ಸರ್ ಅಂತ ಹೇಳಿದ್ರೆ ಏನ್ ಮಾಡೋದು ಅಂತ ನಾ ಹೇಳ್ಬೋದು ಡೋಂಟ್ ವರಿ ಅಬೌಟ್ ಇಟ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಫಸ್ಟ್ 6 × 282.5 ಪ್ಲಸ್ ಈಗ 3³ ಅಂದ್ರೆ ಏನಪ್ಪ ಅಂದ್ರೆ 3 × 3 = 9, 9 × 3 = 27 ಕರೆಕ್ಟ್ 27 - 3 ನೋಡಿ 1/12 27 - 3 ಒಂದ್ ಸ್ಟೆಪ್ ನೋಡಿಸ್ಬಿಡ್ತೀನಿ ನೆಕ್ಸ್ಟ್ 1/12 27 - 3 ಕರೆಕ್ಟಾ ಇದು 1/12 2³ ಅಂದ್ರೆ ಎಷ್ಟು 2 2s are 4 4 2s are 8 ಕರೆಕ್ಟಾ 8 - 4 ಸಾರಿ 2 ಅಲ್ವಾ 8 - 2 ಪ್ಲಸ್ 1/12 ಇದು ಕೂಡ ಸೇಮ್ ಅಲ್ವಾ 8 - 2 ಹೋಲ್ ಡಿವೈಡೆಡ್ ಬೈ ಓಕೆನಾ
then Q bande eno 10 athu 100 100 into 10 is 1000 correct ah 1000 minus 10 ಈಗ ಫೈನಲ್ ಸಪೋರ್ಟ್ ಹೋಗ್ತೀವಿ 6 × 282.5 ನೋಡಿ 27 − 3 ಅಂದ್ರೆ 24 × 1/12 ಅಂದ್ರೆ 2 ಬರುತ್ತೆ 24 / 12 ಓಕೆನಾ ಎಷ್ಟು ಬರುತ್ತೆ 2 ಬರ್ತಾಯ್ ಪ್ಲಸ್ 2 ಬರ್ತಾಯ್ ಇಲ್ಲಿ 8 − 2 ಅಂದ್ರೆ ಎಷ್ಟು 6 6 / 12 ಅಂದ್ರೆ ಎಷ್ಟು 0.5 ಬೇಕಾದ್ರೆ ನೋಡಿ ನೋಡಿ 8 − 2 = 6 6 / 12 1 × 1/12 ಅಂದ್ರೆ 0.5 ಇದು ಕೂಡ ಅಷ್ಟೇ ಬರುತ್ತೆ ಅಲ್ವಾ 0.5 ಅಲ್ಲಿಗೆ ನಮ್ ಕತೆ ಮುಗಿತು 1000 − 10 ಎಷ್ಟು 990 1 − ಈಗ 282.5 × 2 = 284.5 284.5 × 5 = 283 283.5 ಕರೆಕ್ಟ 6 × 283.5 / 99 ನೌ 283.5 × 6 ಮಾಡಿದ್ರೆ 1701 / 990 1 − 1.72 ಬರ್ತದೆ ಹಾಗಾದ್ರೆ ಫೈನಲ್ −0.72 ಬರ್ತದೆ ದಿಸ್ ಇಸ್ ದ ಫೈನಲ್ ಆನ್ಸರ್ ಟು ಏಟಿ ಟು ಪಾಯಿಂಟ್ ಫೈವ್ ಇಂಟು ಸಿಕ್ಸ್ ಇಟ್ ಕಮ್ಸ್ ಟು ಒನ್ ಸೆವೆನ್ ಒನ್ ತ್ರೀ ಓಕೆನಾ ಇಟ್ ಡಸಂಟ್ ಮೇಕ್ ಮಚ್ ಡಿಫರೆನ್ಸ್ ನೋ ಪ್ರಾಬ್ಲಮ್ ಡಿವೈಡೆಡ್ ಬೈ ನೈನ್ ನೈಂಟಿ ಒನ್ ಪಾಯಿಂಟ್ ಸೆವೆನ್ ತ್ರೀ So this will be 0.7 minus 7. That's all the difference. Okay. See, this is how the rank correlation, repeated rank correlation has to be worked. ಇದೇ ತರನೇ ಮಾಡಿ ಈಸಿಯಾಗಿ ಓಕೆನಾ 14 marks ಬೋರ್ಡ್ ತುಂಬಾ ಮಾಡಿದ್ದೀನಿ ದೂರ ದೂರ ಮಾಡಿದ್ದೀನಿ ಕ್ಲೀನ್ ಆಗಿ ಕಲ್ತು ಓಕೆ ಬೈ